ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಳಷ್ಟು ಜನ ಈ ತಲೆ ಕೂದಲು ಉದುರೋಗ್ತಿದೆ ಅಥವಾ ಕೆಲವರಿಗೆ ಏನು ಕಚ್ಚು, ಈ ಗಡ್ಡ ಮೀಸೆ ಕಣ್ರೆಪ್ಪೆಗಳೆಲ್ಲ ಹೋಗ್ತಿದೆ. ಈ ಏನು ಕಚ್ಚು ಸಮಸ್ಯೆ ಆಗಲಿ ಅಥವಾ ಈ ತಲೆ ಕೂದಲು ಸಮಸ್ಯೆಗೆ, ಇನ್ನೂ ಕೆಲವರು ತಲೆ ಕೂದಲು ಬೆಳ್ಳಗಾಗ್ಬಿಡ್ತಿದೆ, ಚಿಕ್ಕ ವಯಸ್ಸಿಗೆ ಕಪ್ಪಾಗಬೇಕು, ಇಷ್ಟು ಬೇಗ ಆಗಿದೆ, ನಾನು ಆ ಎಣ್ಣೆ ಹಚ್ಚಿದೆ ಈ ಎಣ್ಣೆ ಹಚ್ಚಿದೆ ಅಡ್ವರ್ಟೈಸ್ ನೋಡಿದೆ ಹಾಸ್ಪಿಟ್ಲಿಗೆ ಹೋದೆ ಅಂತ. ಇದೆಲ್ಲ ಹಾಸ್ಪಿಟ್ಲಿಗೆ ಹೋದರೆ ಯಾವುದೋ ಒಂದು ಎಣ್ಣೆ ತಗೊಂಬಂದರೆ ಹಚ್ಚಲ್ಲ, ಹೋಗಲ್ಲ ಸಮಸ್ಯೆಗಳು, ಸ್ವಂತವಾಗಿ ನಾವು ಮಾಡ್ಕೋಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಅಂದ ಇದೆ, ಅವರೊಂದು ಅದ್ಭುತವಾಗಿ ಕಾಣಿಸ್ತಾರೆ ಅಂದರೆ ಆ ತಲೆ ಕೂದಲಾಗಲಿ ಐಬ್ರೋಸ್ ಆಗಲಿ ಇದ್ರೇ, ಗಂಡು ಮಕ್ಳಿಗೆ ಮೀಸೆ ಇದ್ರೇ ಅಂದ. ಕೆಲವ್ರಿಗೆ ಏನು ಕಚ್ಚು ಸಮಸ್ಯೆಯಿಂದ ಮೀಸೆನೂ ಹೋಗ್ತಿದೆ, ಐಬ್ರೋಸು ಹೋಗ್ತಿದೆ, ತಲೆ ಕೂದಲು ಹೋಗ್ತಿದೆ. 1 ರೂಪಾಯಿ ಆಗಲ್ಲ, 2 ರೂಪಾಯಿ ಆಗಲ್ಲ ಕೂಡ ತಲೆಯೆಲ್ಲ ನೈಸಾಗಿ ಗುಂಡೋಡಿದ್ರು ಕೂಡ ಅಷ್ಟು ನೈಸಾಗಲ್ಲ, ಆ ಥರ ಸಮಸ್ಯೆ ಬರ್ತದೆ. ಇದನ್ನೇ ಏನು ಕಚ್ಚು ಅಂತಾರೆ. ಈ ಇದನ್ನು ಉಳುಕಾಟು ಅಂತ ಕೂಡ ಕರೀತಾರೆ ಕೆಲವರಿಗೆ. ಇಲ್ಲೆಲ್ಲ ಎಲ್ಲ ಒಂದು ಕಡೆ ಮೀಸೆ ಗಡ್ಡ ಕಚ್ಚಿಬಿಟ್ಟು ಕ್ಲೀನ್ ನೈಸಾಗಿ ಹಾಕ್ಬಿಟ್ಟಿರ್ತದೆ, ನುಣುಪು ಏನೂ ಇರಲ್ಲ, ಒಂದೇ ಒಂದು ಕೂದಲಿರಲ್ಲ. ಭಾಳಷ್ಟು ಜನ ಅಲ್ಲಿ ಇಲ್ಲಿ ಔಷಧಿಗಳು ಬಳಸು, ಅದಕ್ಕೆ ಕೆಲವರು ಇಂಜೆಕ್ಷನ್ ಕೂಡ ಹಾಕ್ತಾರೆ, ಕೆಲವ್ರಿಗೆ ಬರ್ತಿದೆ, ಕೆಲವರಿಗೆ ಜೀವನ ಪೂರ್ತಿನೇ ಇಲ್ದಿರ ಹೋಗ್ತಿದೆ. ನಾನು ಹಲವಾರು ಜನ ನೋಡಿದ್ದೀನಿ, ಪೂರ್ತಿ ತಲೆಯೆಲ್ಲ ಗುಂಡಾಗ್ಬಿಟ್ಟಿರೋರನ್ನ ನೋಡಿದ್ದೀನಿ. ಈ ಸಮಸ್ಯೆ ಆಗಿರಲಿ ಅಥವಾ ಏರ್ ಫಾಲ್, ಕೂದಲು ಉದುರ್ತಾ ಇರುತ್ತೆ ಭಾಳಷ್ಟು ಜನಕ್ಕೆ. ಯಾಕಪ್ಪ ಉದುರುತ್ತೆ ಅಂದರೆ, ಇವಾಗ ನೀವು ತಿಂತಾ ಇರೋ ಚಿಕನ್, ಚಿಕನ್ನಲ್ಲಿ ವಿಟಮಿನ್ಸ್ ಕ್ಯಾಲ್ಸಿಯಮ್ಸ್ ಏನೂ ಇಲ್ಲ, ಹಾರ್ಮೋನ್ಸ್ ಬದಲಾವಣೆ ಆಗ್ತಿದೆ ಅತಿಯಾಗಿ, ಕೆಲವೊಂದು ನಿಮ್ಮ ದೇಹದ ಹಾರ್ಮೋನ್ಸ್ ಬೆಳೀತಾ ಇದೆ. ಹೆಣ್ಮಕ್ಳು ಇದನ್ನು ಚೆನ್ನಾಗಿ ಗುರುತಿಟ್ಕೊಳ್ಳಿ. ಯಾಕಂದರೆ ಕೋಳಿಗೆ ಕೊಡೋ ಮೆಡಿಸಿನ್ಸ್ ಇಂಜೆಕ್ಷನ್ನು ಅದೆಲ್ಲ ಏನಾಗುತ್ತೆ ಅಂದರೆ, ದೇಹ ಜಾಸ್ತಿ ಬೆಳ್ಳಿಳಿ, ತೂಕ ಜಾಸ್ತಿ ಬೆಳ್ಳಿಳಿ, ಕೋಳಿ ಬೇಗ ದೊಡ್ಡದಾಗಲಿ ಅಂತ ಅದಕ್ಕೆ ಕೊಡ್ತಾ ಇರೋ ಮೆಡಿಸಿನ್ಸ್ ಆ ಥರ ಅದು. ಅದೇ ಆ ಮೆಡಿಸಿನ್ ತಿಂದು ಬೆಳೆದಿರೋ ಚಿಕನ್ ನೀವು ತಿನ್ನೋದ್ರಿಂದ ನಿಮ್ಮ ದೇಹದ ಹಾರ್ಮೋನ್ಸು ಅಥವಾ ದೇಹದ ಕೆಲವು ಅಂಗಾಂಗಗಳು ಜಾಸ್ತಿ ಬೆಳವಣಿಗೆ ಆಗುತ್ತೆ, ಆವಾಗ ಇಲ್ಲದ್ದು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಚಿಕನ್ ತಿನ್ನೋದನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಡಿ, ಮೈದಾ ಹಿಟ್ಟು ತಿನ್ನೋದನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಡಿ, ಮೊಸರು ತಿನ್ನಬೇಡಿ. ಇನ್ನು ಕೆಲವರು ಎಣ್ಣೆ ಹೊಡಿತಿರ್ತಾರೆ, ಬಾಯ್ಸ್ ಆಗಲಿ ಲೇಡೀಸ್ ಆಗಲಿ ಯಾರಾದರೂ ಸರಿ, ಅದನ್ನು ಪೂರ್ತಿಯಾಗಿ ಬಿಟ್ಬಿಡಿ. ಟೀ ಕಾಫಿನ ಬಿಟ್ಬಿಡಿ. ಇವು 5 ಬಿಟ್ಬಿಟ್ರೆ ನಿಮ್ಮ ಜೀವನದಲ್ಲಿ ಆಲ್ಮೋಸ್ಟ್ 90% ರೋಗಗಳು ಅನ್ನೋದೇ ಬರಲ್ಲ. ಸರಿ, ಎಲ್ಲ ಬಂದಿದೆ, ಈ ಸಮಸ್ಯೆ ಆಗಿದೆ, ಏನು ಮಾಡಬೇಕಂದಾಗ, ಇಲ್ಲಿ ನೋಡಿ, ಇದು ಗರಗದ ಸೊಪ್ಪು, ಇದನ್ನು ಭೃಂಗರಾಜ ಅಂತ ಕೂಡ ಕರೀತಾರೆ. ಇದು ಗದ್ದೆಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಕೆರೆ ಕುಂಟೆಗಳಲ್ಲಿ ಕೂಡ ಜಾಸ್ತಿ ಇರುತ್ತೆ, ಕೆಲವೊಂದು ಹೊಲದಲ್ಲಿ ಕೂಡ ನೀರು ವಾತಾವರಣ ತಂಪು ಚೆನ್ನಾಗಿರೋ ಕಡೆ, ಎಲ್ಲಿ ಕೆಮಿಕಲ್ಸ್ ಸ್ಪ್ರೇ ಮಾಡಲ್ವೋ ಅಲ್ಲಿ ಜಾಸ್ತಿ ಬೆಳವಣಿಗೆ. ಈಗ ಬೇರೆ ತೋಟಗಳು ಎಲ್ಲಕ್ಕನ್ನ ಗದ್ದೆಗೆ ಕಡಿಮೆ ಕೆಮಿಕಲ್ಸ್, ಸ್ವಲ್ಪ ಒಂದು ಮಟ್ಟಕ್ಕೆ ಅದರಲ್ಲಿ ಚೆನ್ನಾಗಿರ್ತದೆ, ಕೆರೆ ಬಾವಿ ನೀರಿರೋ ಕಡೆ ಜೌಕಿರೋ ಕಡೆ ಎಲ್ಲ ಇರುತ್ತೆ. ಈ ಭೃಂಗರಾಜದ ಸೊಪ್ಪು ಒಂದು ಎಲೆ ಮಾತ್ರ ಅಥವಾ ಸಮೂಲ ಆಗಲಿ, ಸಮೂಲ ಅಂದರೆ 1-2-3 ಕೆಜಿ ತಗೊಂಬಂದು ಚೆನ್ನಾಗಿ ಅರೆದು ರಸ ಹಿಂಡ್ಕೋಬೇಕು. ಈ ರಸ ಹಿಂಡ್ಕೊಂಡು ಇದರ ಜೊತೆಗೆ ಆಲದ ಮರದ ಬೇರುಗಳು, ಊಡುಗಳು ಬಂದಿರ್ತದೆ, ಬೆಳ್ಳಗೆ ಬಿಳಿ ಬೇರು ಇಳಿತದೆ ಆ ಬೇರು, ಮರದ ಬುಡದಲ್ಲಿ ಮಣ್ಣಲ್ಲಿ ಬರೋ ಬೇರಲ್ಲ, ಎಲ್ಲಂದ್ರೆ ಅಲ್ಲಿ ರೆಂಬೆಗಳಲ್ಲಿ ಊಡು ಬೇರು ಇಳಿದಿರ್ತದೆ ಬಿಳಿ ಬೇರು, ಅದನ್ನು ಕಿತ್ಕೊಂಬನ್ನಿ. 200 ಗ್ರಾಮ್ ಅಷ್ಟು ಪೇಸ್ಟ್ ತಗೊಳ್ಳಿ. ಈ ಭೃಂಗರಾಜದ ರಸ 400, ಅದರದ್ದು ಪೇಸ್ಟ್ 100, ಆಲದ ಮರದ ಬೇರಿನ ಪೇಸ್ಟು 100. ಅದೇ ರೀತಿ ದಾಸವಾಳ ಹೂವು ಪೇಸ್ಟ್ 100 ಗ್ರಾಮ್ ತಗೊಳ್ಳಿ. 200 ತಗೊಳ್ಳಿ ಒಳ್ಳೆಯದು. ದಾಸವಾಳದ ಎಲೆ ಪೇಸ್ಟ್ 200. ಈ ದಾಸವಾಳ ಎಲೆ, ದಾಸವಾಳ ಹೂವು ಎರಡೂ 200 ಸಪ್ರೇಟಾಗಿ ಪೇಸ್ಟ್ ತಗೊಳ್ಳಿ. ನೀವು ನಳ್ಳಿಕಾಯಿ, ಹಸಿ ನಳ್ಳಿಕಾಯಿ ಮಾರ್ಕೆಟಲ್ಲಿ ತಗೊಂಬಂದು ಅದರ ರಸ 400 ಗ್ರಾಮ್ ತಗೊಳ್ಳಿ. ನಳ್ಳಿಕಾಯಿ ರಸ 400 ಗ್ರಾಮ್. ಇದಕ್ಕೆ ಮುಂಚೆನೇ ನೀವೇನು ಮಾಡ್ತೀರಾ ಅಂದರೆ, ಅಳಲೆಕಾಯಿ ತಾರೆಕಾಯಿ ಒಣಗಿರೋದನ್ನೇ 200 ಗ್ರಾಮ್ ತಗೊಂಬಂದು, ಜಟಾ ಮಾಂಸ 200 ತಗೊಂಬಂದು, ಮೆಂತೆ ನೀವು ಅಡುಗೆಗೆ ಬಳಸೋ ಮೆಂತೆ 200 ತಗೊಂಬಂದು, ಮುಂಚೆ ದಿವಸನೇ ಈ ಗಿಡದ ಸೊಪ್ಪುಗಳು ರಸಗಳು ತೆಗಿಯೋಕ್ಕೆ ಮುಂಚೆನೆ ಈ ಹಸಿ ಐಟಮ್ ಎಲ್ಲ ಒಂದು ಯಾವ್ದಾರು ಒಂದು ಪಾತ್ರೆಯಲ್ಲ ಅಥವಾ ಬಕೆಟಲ್ಲಿ ಹಾಕಿ ಅದು ಮುಣುಗುವಷ್ಟು ಮಾತ್ರ ನೀರಾಕಿ ನೆನೆಸ್ಬಿಡಿ. ಈ ಒಣ ವಸ್ತುಗಳೆಲ್ಲ ನೆನೆಯಲಿ, ಈ ರಸ ಎಲ್ಲ ತಗೊಳ್ಳಿ. ಅದೇ ರೀತಿ ಗೋರಿಂಟಿ ಸೊಪ್ಪು ರಸ 100 ಗ್ರಾಮ್ ತಗೊಳ್ಳಿ ಅಥವಾ 150 ತಗೊಳ್ಳಿ. ಇದಕ್ಕೆಲ್ಲ ಸ್ವಲ್ಪ ಕಡಿಮೆ ಇರಬೇಕು, ಜಾಸ್ತಿ ತಂಪಾಗ್ಬಿಡ್ತದೆ. ಈ ಗೋರಿಂಟಿ ರಸ 150 ತಗೊಂಡು, ಇಲ್ಲಿ ಒಣ ವಸ್ತು ಯಾವುದು, ಮೆಂತೆ, ಜಟಾಮಾಂಸಿ, ಅಳಲೆಕಾಯಿ, ತಾರೆಕಾಯಿ, ಈ ಒಣ ವಸ್ತುಗಳು ನೆನೆಸಿರೋದು ಈ ಸೊಪ್ಪಿನ ರಸಗಳು, ಈ ಪೇಸ್ಟ್ಗಳೆಲ್ಲ ಒಂದು ಕಡೆ ಸೇರಿಸಿ ಒಂದು ಮಣ್ಣಿನ ಪಾತ್ರೆ ಅಥವಾ ತಾಮ್ರದ್ದು, ಹಳೆ ಪಾತ್ರೆಗಳು, ಹೊಸ ತಗೋಬೇಡಿ, ಯೂಸ್ ಇಲ್ಲ, ಹಳೇದಿರುತ್ತೆ ಕಂಚು ತಾಮ್ರ, ಅದರಲ್ಲಿ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ 1 ಲೀಟ್ರು, ಎಳ್ಳೆಣ್ಣೆ 1 ಲೀಟ್ರು, ಎರಡನ್ನೂ ಸೇರಿಸಿ
ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಬನ್ನಿ. ಆ ಕೊಬ್ಬರಿಣ್ಣೆ ಕೂಡ ನ್ಯಾಚುರಲ್ ನೀವು ಆಡಿಸಿರೋದಾಗಿರ್ಬೇಕು ಅಥವಾ ನಿಮ್ಮ ಕಣ್ಣು ಮುಂದೆ ಆಡಿಸ್ಬೇಕು. ಇವಾಗೆಲ್ಲ ನಮ್ಗೆ ಹಲವಾರು ಕಡೆ ನ್ಯಾಚುರಲ್ ಎತ್ತುಗಳಲ್ಲಿ ಗಾಣಗದಲ್ಲೆಲ್ಲ ಕೊಬ್ಬರಿ ಆಡಿಸಿ ಕೊಡ್ತಾವ್ರೆ. ಈಗ ಮತ್ತೆ ಸ್ಟಾರ್ಟ್ ಹಳೆ ಪದ್ಧತಿಗಳೇ ಸ್ಟಾರ್ಟ್ ಆಗ್ತಿದೆ. ಹೊಸದನ್ನೆಲ್ಲ ಬಳಸಿ ಎಲ್ಲ ದೇಹಗಳು ಹಾಳಾಗೋಯ್ತು, ಆರೋಗ್ಯಗಳು ಹಾಳಾಯ್ತು. ಸೊ ಹಂಗಾಗಿ ಈಗ ಹಳೆ ಪದ್ಧತಿ ಕೆಲವೊಂದು ಕಡೆ ಸ್ಟಾರ್ಟ್ ಆಗ್ತಿದೆ. ಆ ಕಡೆ ಅಲ್ಲಿ ನೋಡಿ ಎಣ್ಣೆ ತಗೊಂಬಂದು 1 ಲೀಟ್ರ್ ಕೊಬ್ಬರಿ ಎಣ್ಣೆ, 1 ಲೀಟ್ರ್ ಎಳ್ಳೆಣ್ಣೆ ಸೇರಿಸಿ, ಅಥವಾ 1 ಲೀಟ್ರ್ ಕೊಬ್ಬರಿ ಎಣ್ಣೆ, 1 ಲೀಟ್ರ್ ಹರಳೆಣ್ಣೆ ಸೇರಿಸಿದ್ರೆ ಇನ್ನೂ ಉತ್ತಮ. ಇವೆರಡು ಎಣ್ಣೆ ಯಾವ್ದಾದ್ರು ಮಿಶ್ರಣ ಮಾಡಿ ಈ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸಿ. ಇದು ಕಾಯೋದಕ್ಕೆ ಮಿನಿಮಮ್ 1-2 ದಿನ ಬೇಕಾಗುತ್ತೆ. ನಿಮಗೆ ಅನುಕೂಲವಾಗಿದ್ದರೆ ನಾಟಿ ರೋಸ್ ಹೂವು ಸಿಗುತ್ತೆ, ಅದು ಕೂಡ ಸ್ವಲ್ಪ ಹಾಕಿ, 1.5 ಕೆಜಿಯಷ್ಟು ರೋಸ್ ಹೂವು ಕೂಡ ಹಾಕ್ಬೋದು. ರೆಕ್ಕೆಗಳೆಲ್ಲ ಕಿತ್ತು ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಎಣ್ಣೆಲ್ಲ ಫಿಲ್ಟ್ರ್ ಮಾಡಿ ಚೆನ್ನಾಗಿ ಕುದಿಬೇಕು. ಇದರಲ್ಲಿರೋ ನೀರಾಂಶ ಅದರ ರಸಗಳು ಎಲ್ಲ ಇಮ್ರೋಗಿ ಆ ಎಣ್ಣೆ ಒಳಗೆ ಒಂದು ಪರ್ಕೆ ಕಡ್ಡಿ ಎತ್ತಿ ಹಿಂಗೆ ತೆಗೆದ್ರೆ ಬರೀ ಎಣ್ಣೆ ಮಾತ್ರ ಇರಬೇಕು, ನೀರು ಇರಬಾರ್ದು. ಆ ರೇಂಜಿಗೆ ಇದು ಬಂದ ಮೇಲೆ ಈ ಪಿಪ್ಪೆಲ್ಲ ತೆಗೆದುಬಿಟ್ಟು ಈ ಎಣ್ಣೆ ಶೇಖರಣೆ ಮಾಡಿಟ್ಕೊಂಡು ದಿನನಿತ್ಯ ತಲೆಗೆ ಅಪ್ಲೈ ಮಾಡ್ಕೊತ ಬನ್ನಿ. ಸ್ಮೂತಾಗಿ ಮೆತ್ತಗೆ ಮಸಾಜ್ ಮಾಡ್ಕೊಳ್ಳಿ, ಕ್ಲಿಯರಾಗಿ ಹೋಗುತ್ತೆ. ಏನು ಕಚ್ಚಿದ್ರೂ ಇದನ್ನೇ ಅಪ್ಲೈ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮಗೆ ಸಾಧ್ಯ ಆದರೆ ತ್ರಿಫಲ ಚೂರ್ಣ ನೀವು ಸ್ವಂತವಾಗಿ ಮಾಡಿಕೊಂಡು ಕಷಾಯ ಮಾಡ್ಕೊಂಡು ಕುಡಿತಾ ಇರಿ. ಹೊಟ್ಟೆಗೆ ಒಳಗಿಂದ ಕೂಡ ಹೊಟ್ಟೆನೂ ಶುದ್ಧಿ ಆಗುತ್ತೆ, ಲೋಹ ಗುಣಗಳು ಅದರಲ್ಲಿ ಬರುತ್ತೆ. ಈ ಎಣ್ಣೆ ಅಪ್ಲೈ ಮಾಡ್ಕೊತ ಬಂದರೆ ತಲೆ ಕೂದಲು ಅನ್ನೋದು ಅದ್ಭುತವಾಗಿ ಬೆಳೀತದೆ. ಈಗ ಕೆಲವರು ಕೆಂಚು ಕೂದಲಾಗಿರುತ್ತೆ, ಅದು ಕೂಡ ಕಪ್ಪಾಗುತ್ತೆ. ಕೆಲವು ಕಾಲ 1-6 ತಿಂಗಳು 1 ವರ್ಷ ಬಳಸಿದ್ರೆ ಕೂದಲು ಕೂಡ ಬೆಳ್ಳಗಾಗಿದ್ದರೂ ಕಪ್ಪಾಗುತ್ತೆ, ಹೊಸ ಕೂದಲು ಬರ್ತದೆ. ಈ ಕೆಲವರು ಸಿಟ್ಲೋಗ್ತಾ ಇರುತ್ತೆ, ಎಲ್ಲ ಸೀಳಿ 4-4 ಆಗಿರುತ್ತೆ, ಅದೆಲ್ಲ ದಪ್ಪ ಆಗಿ ದುಡುವಾಗಿ ಕಪ್ಪಾಗಿ ತುಂಬ ಅದ್ಭುತವಾಗಿರ್ತದೆ. ಈ ಥರ ಎಣ್ಣೆ ನಿಮಗೆ ನೀವು ತಯಾರು ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಸೊಪ್ಪುಗಳು ಎಲ್ಲ ಮೆಟೀರಿಯಲ್ ನಿಮಗೆ ಸಿಗುವಂಥದ್ದು. ಇದು ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಹೊಟ್ಟೆಗೆ ಔಷಧಿ ಎಣ್ಣೆ ಅದೇ ರೀತಿ ತಲೆಗೆ ಶಾಂಪು ಪೌಡ್ರ್ ಕೂಡ ಇರುತ್ತೆ. ನಾವು 3 ಕಿಟ್ ಕಳಿಸ್ತೀವಿ, ಅದರದ್ದು ಕೂಡ ವೀಡಿಯೋಸ್ ಇದೆ ನೋಡಿ, ನೀವೇ ಮಾಡ್ಕೊತೀನಿ ಅಂದರೆ ಎಲ್ಲವನ್ನೂ ಮಾಡ್ಕೋಬೋದು. ನಮಸ್ತೆ.